ರಂಜಾನ್ ಹಿನ್ನೆಲೆಯಲ್ಲಿ ಮೆಕ್ಕಾದಲ್ಲಿರುವಂತ ಈಗ ಜಮೀರ್ ಅಹ್ಮದ್ ಅವರು ಮೆಕ್ಕಾದಿಂದಲೇ ಗಲಭೆಕೋರರಿಗೆ ಜಮೀರ್ ಸಹಾಯ ವಸ್ತನ ಮಾಡುತ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ತಮ್ಮ ಬೆಂಬಲಿಗರ ಮೂಲಕವಾಗಿ ರೇಷನ್ ಕಿಟ್ ಅನ್ನು ಹಂಚಿಕೆಯನ್ನು ಮಾಡುತ್ತಾ ಇದ್ದಾರೆ ರಂಜಾನ್ ಹಿನ್ನೆಲೆಯಲ್ಲಿ ಮೆಕ್ಕಾದಲ್ಲಿ ಈಗ ಜಮೀರ್ ಅಹ್ಮದ್ ಅವರು ಇದ್ದಾರೆ ನೀವು ನಂಬುವಂತ ಅಲ್ಲಾದರೂ ಮೆಚ್ಚುತ್ತಾನೆನ್ರಿ ಅಲ್ಲಾದರೂ ಮೆಚ್ಚುತ್ತಾನ ಖುರಾನ್ ನಲ್ಲಿ ಹೇಳುವಂತದ್ದು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಆದರೆ ವಿಷವನ್ನ ತುಂಬಿಕೊಂಡಿರುವಂತವರಿಗೆ ಅಲ್ಲ ಅಂತ ಹೇಳಿ ಖುರಾನ್ ನಲ್ಲಿ ಇದೆ ಅದು ವಿಷವನ್ನ ತುಂಬಿಕೊಂಡಿರುವಂತ ವಿಷ ಜಂತುಗಳು ಇರಬಾರದು ಅಂತ ಇದೆ ಈ ಸಮಾಜದಲ್ಲಿ ಕಲ್ಲು ಹೊಡೆಯುವಂತವರು ತಲೆ ಹೊಡೆಯುವಂತವರು ವಿಷ ಜಂತುಗಳು ಅಲ್ವಾ ಅವರಿಗೆ ಸಹಾಯ ಮಾಡಬೇಕಾದ್ರೆ ನೀವು ಮೆಕ್ಕಾದಲ್ಲಿ ನಿಂತ್ಕೊಂಡು ಮೆಸೇಜ್ ಮಾಡ್ತೀರಾ ಅಂತಂದ್ರೆ ನನ್ನ ಸಹೋದ್ಯೋಗಿ ಸುಕೇಶ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಕೇಶ್ಗ ಮೆಕ್ಕಾಕ್ಕೆ ಹೋಗಿ ನಂಬುವಂತ ಅವರ ದೇವರು ಅಲ್ಲಾ ಮುಂದೆ ನಿಂತ್ಕೊಂಡು ಇದನ್ನ ಈ ಸಮಾಜ ಘಾತುಕಗಳು ವಿಷ ಜಂತುಗಳು ಇವರಿಗೆ ಸಹಾಯ ಮಾಡಿ ಅಂತ ಮೆಸೇಜ್ ಅನ್ನು ಕೊಡ್ತಾ ಇರುವಂತದ್ದು ಇವರು ಲೀಡರ್ ಅಂತ ಅನ್ಸ್ಕೊಳ್ತಾರ ಸಮಾಜದಲ್ಲಿ ಸುಕೇಶ್ ಅರುಣ್ ಖಂಡಿತ ಹೌದು ಇಂತ ಒಂದು ಬೆಳವಣಿಗೆಗೆ ಆಗಿರುವಂತದ್ದು ನಾವೀಗ ಸದ್ಯಕ್ಕೆ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಇದ್ದೀರಿ ಅವರನ್ನು ಕೂಡ ಕೇಳೋಣ ಏನಿದು ಯಾಕೆ ನಿಮ್ಮ ಶಾಸಕರು ಪದೇ ಪದೇ ಹೀಗೆ ಮಾಡ್ತಾರೆ ಅನ್ನೋ ಅಂತದ್ದು ಯಾಕಂದ್ರೆ ಹಿಂದೆ ಕೂಡ ಅಂದ್ರೆ ಬೇರೆ ಬೇರೆ ಗಲಾಟೆಯ ಸಂದರ್ಭದಲ್ಲೂ ಕೂಡ ಅವರನ್ನು ಬೆಂಬಲಿಸಿದ್ರು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಯಾಕಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆದ್ರೆ ಬೇರೆ ವಿಚಾರ ಅಥವಾ ಬೇರೆ ಸಂದರ್ಭದಲ್ಲಿ ಅವರಿಗೆ ಏನೋ ದಾನ ಮಾಡಬೇಕು ಹಬ್ಬದ ವಿಚಾರದಲ್ಲಿ ದಾನ ಮಾಡಬೇಕು ಅನ್ನುವಂಥ ವಿಚಾರ ಬೇರೆ ಆದ್ರೆ ಈ ರೀತಿ ಗಲಾಟೆಯನ್ನು ಮಾಡಿಕೊಂಡಂಥವ್ರು ಹುಬ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲಿಕ್ಕೆ ಮುಂದಾದಂಥವ್ರು ಪೊಲೀಸ್ ಜೀಪನ್ನ ಬೆಂಕಿ ಹಚ್ಚಿದಂಥವ್ರು ಅಥವಾ ಕಲ್ಲು ತೂರಿ ಗಲಾಟೆ ಮಾಡಿದಂಥವರಿಗೆ ಅವರು ಈ ರೀತಿಯ ನೆರವನ್ನ ಕೊಡಲಿಕ್ಕೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಪ್ರಶ್ನೆ ಹಿಂದೆ ಕೂಡ ಪಾದರಾಯನಪುರ ಗಲಾಟೆ ಆದಾಗಲೂ ಕೂಡ ಗಲಾಟೆ ಮಾಡಿ ದಂಗೆ ಮಾಡಿದಂಥವರಿಗೆ ಬೆಂಬಲವನ್ನ ಕೊಟ್ಟು ಅಂದರೆ ಅವರಿಗೆ ಬೇಲನ್ನು ಕೊಡಿಸ್ಲಿಕ್ಕೆ ಕೂಡ ಶಾಸಕ ಜಮೀರ್ ಅಹ್ಮದ್ ಅವರು ಮುಂದಾಗಿದ್ರು ಈಗ ನಾನು ಸಿದ್ದರಾಮಯ್ಯ ಅವರ ನಿವಾಸದ ಬಳಿಯಲ್ಲಿ ಇದ್ದೀನಿ ಅರುಣ್ ಕಾಣ್ತಾ ಇರಬಹುದು ವಿಪಕ್ಷ ನಾಯಕರಂತ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ ಅವರನ್ನು ಕೂಡ ಕೇಳೋಣ ಅವರ ಶಿಷ್ಯ ಅವರ ಬೆಂಬಲಿಗ ಮಾಡಿದ್ದು ಸರಿನಾ ಅನ್ನುವಂಥದ್ದು ಈಗ ಅದು ಸಹಜವಾಗಿ ಈಗ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇ ಕೂಡ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಒಂದು ಕಡೆ ಒಟ್ಟಾರೆಯಾಗಿ ಈ ಬೆಳವಣಿಗೆ ಇದು ಕೇವಲ ಮೊದಲ ಬಾರಿಯಲ್ಲ ಶಾಸಕ ಜಮೀರ್ ಅಹ್ಮದ್ ಅವರು ಮಾಡ್ತಾ ಇರುವಂತದ್ದು ಹಿಂದೆಯೂ ಕೂಡ ಇದೇ ರೀತಿಯ ಗಲಾಟೆಯಾದಂತಹ ಸಂದರ್ಭದಲ್ಲೂ ಕೂಡ ಅವರು ಬೆಂಬಲವನ್ನು ಕೂಡ ಕೊಟ್ಟಿರುವಂತದ್ದು ಇದು ಅದರ ಮುಂದುವರೆದ ಭಾಗ ಅಂತ ಅನ್ಸುತ್ತೆ ಅರುಣ್ ಹಿರಿಯ ಅಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಕರೀತಾರೆ ಸುಕೇಶ್ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಆದಂತಹ ಸಂದರ್ಭದಲ್ಲಿ ಓರ್ವ ಶಾಸಕನ ಮನೆಗೆ ಬೆಂಕಿ ಇಡುವಂತಹ ಕುಮ್ಮಕ್ಕನ್ನ ಇಟ್ಕೊಂಡಿರುವಂತವರನ್ನ ಆ ಪಕ್ಷದಲ್ಲಿರುವಂತಹ ರಾಜ್ಯಾಧ್ಯಕ್ಷರು ತಮ್ಮ ಜೊತೆಗಿಟ್ಕೊಂಡು ಓಡಾಡ್ತಾರೆ ಸೊ ಅದರ ಮುಂದುವರೆದಂತ ಭಾಗ ಅಲ್ವಾ ಇದು ಹಿರಿಯ ಅಕ್ಕಂಚಾಳಿ ಮನೆ ಮಂದಿಗೆಲ್ವಾ ಖಂಡಿತ ಅರುಣ್ ಯಾಕಂದ್ರೆ ಹಿಂದೆ ಪಾದರಾಯನಪುರದ ಗಲಾಟೆ ಆದಾಗಲೂ ಕೂಡ ಅದು ಸರಿ ಆ ರೀತಿ ಗಲಾಟೆ ಮಾಡೋದು ತಪ್ಪು ಅನ್ನೋದು ತಿಳಿಯಬೇಕಾಗಿತ್ತು ನಾನಿಲ್ಲದ ಸಂದರ್ಭದಲ್ಲಿ ಹೋದ್ರು ಅದಕ್ಕೆ ಅಲ್ಲಿ ಗಲಾಟೆ ಆಯಿತು ಅನ್ನೋದ್ರಿಂದ ಹಿಡಿದು ಅವರಿಗೆ ಬೇಲ್ ಕೊಡಿಸೋದ್ರಿಂದ ಹಿಡಿದು ಅವರನ್ನ ಜೈಲಿನಿಂದ ಹೊರಕಡ್ಕೊಂಡು ಬರುವಾಗ ಬಸ್ ಕಳಿಸೋದ್ರಿಂದ ಹಿಡಿದು ಅವರಿಗೆ ಗರಿಗರಿ ನೋಟನ್ನ ಎಣಿಸಿಕೊಟ್ಟು ಆ ನಂತರ ರೇಷನ್ ಕೊಟ್ಟಂತದ್ದು ಒಂದು ಕಡೆ ಈಗ ಮೊನ್ನೆ ಜೆಜೆ ನಗರದಲ್ಲಿ ನಡೆದಂತಹ ಕೊಲೆ ಪ್ರಕರಣದಲ್ಲೂ ಕೂಡ ಇದೇ ಅದರ ಮುಂದುವರೆದ ಭಾಗ ಅವನು ಕೊಲ್ಲಬೇಕು ಅಂತ ಕೊಲ್ಲಿಲ್ಲ ಅವನು ಚುಚ್ಚಿದಾಗ ನರ ಕಟ್ಟಾಯಿತು ನರ ಕಟ್ಟಾಗ ಬ್ಲೀಡಿಂಗ್ ಜಾಸ್ತಿ ಆಯಿತು ಬ್ಲೀಡಿಂಗ್ ಜಾಸ್ತಿ ಆದಾಗ ಆತ ಸತ್ತೋದ ಅನ್ನುವಂಥ ಸಮರ್ಥನೆಗಳು ಈ ರೀತಿ ಒಬ್ಬ ಜನಪ್ರತಿನಿಧಿಯಾಗಿ ನಡೆದುಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಅವರು ಏನು ರಂಜಾನ್ ತಿಂಗಳಲ್ಲಿ ಅವ್ರು ಏನಾದರೂ ಒಂದಷ್ಟು ಸಹಾಯ ಮಾಡಬೇಕು ಬಡವರಿಗೆ ಆದರೆ ಸಾಕಷ್ಟು ಜನ ಬಡ ಮುಸ್ಲಿಮರು ಇದ್ದಾರೆ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಈ ರೀತಿ ಗಲಭೆ ಮಾಡಿದವರನ್ನೇ ಗುರುತಿಸಿ ಅವರ ಕುಟುಂಬಕ್ಕೆ ನಾನು ನೆರವು ಕೊಡ್ತೀನಿ ಅಂತ ಹೊರಡುವಂಥದ್ದು ಉದ್ದೇಶ ಏನು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗುತ್ತೆ ಅರುಣ್ ಓಕೆ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು